ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಬೈ ರವಿ, ಬಾಯಲ್ಲಿ. ಬಂದ್ರು ಜೋಡಿ ಹಕ್ಕಿಗಳು ನನ್ ಪ್ರಾಣ ತಿನ್ನೋಕೆ. ಮೊದ್ಲ ರಾವಣ್ ಬಾಸ್ ಕೇಳಿ ಇವ್ರಿಬ್ರಿಗೂ ಒಂದ್ ಗತಿ ಕಾಣಿಸ್ಬೇಕು. ಏನ್ ಕಮಲಮ್ಮ ಒಬ್ರೇ ಗೊಣಗ್ತಾ ಇದ್ದೀರಾ? ಊಟ ಆಯ್ತಾ? ಊಟನ? ನೀವೇ ಬೇತಾಳ ತರ ಹಿಂದೆ ಬಿದ್ದಿದ್ದೀರಲ್ಲ, ನಾನು ಊಟ ಮಾಡಿದ್ ನೋಡಿದ್ರ ನೀವು? ಕೋಪ ಮಾಡ್ಕೋಬೇಡ ಕಮಲಮ್ಮ, ಇತ್ತೀಚೆಗೆ ನಿಂಗ್ ಜಾಸ್ತಿ ಕೋಪ ಬರ್ತಾ ಇದೆ. ಮತ್ತೆ ನೀವು ಮಾಡ್ತಿರೋದು ಹಾಗೆ ತಾನೆ ಕಮಲಮ್ಮಜ್ಜಿ? ನೀವು ಅಮ್ಮನ ಕಾರ್ ಹಿಡಿದು ಮಾತ್ರೆ ತರಕ್ಕೆ ಮೆಡಿಕಲ್ ಶಾಪ್ ಹೋದ್ರಲ್ಲ, ಅದೆಲ್ಲಿದೆ? ನನಗೇನ್ ಗೊತ್ತು ಮೆಡಿಕಲ್ ಶಾಪ್ ಎಲ್ಲಿದೆ ಅಂತ. ಹಾಗೆ ಹುಡ್ಕೊಂಡು ಹೋದೆ, ಅಲ್ಲಿ ಯಾವುದೋ ಮೆಡಿಕಲ್ ಶಾಪ್ ಕಾಣಿಸ್ತು. ಅಲ್ಲಿಗೆ ಹೋಗೋದ್ರೊಳಗೆ ಮಾತ್ರೆ ಹೆಸರೇ ಮರ್ತೋಯ್ತು. ಅದಕ್ಕೆ ಅಮ್ಮವ್ರನ್ನ ಕೇಳೋಣ ಅಂತ ವಾಪಸ್ ಹೋದೆ. ನಾನು ಆ ಏರಿ ಕರ್ಕೊಂಡು ಹೋದ್ರೆ ಅದ್ಯಾವ ಮೆಡಿಕಲ್ ಶಾಪ್ ಅಂತ ಕಂಡು ಹಿಡ್ತೀರಾ? ಆಹಾ, ಅದ್ಯಾವುದು ಅಂತ ನನಗೆ ಗೊತ್ತಾಗಲ್ಲ. ಅವತ್ತು ನೀವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರಲ್ವಾ? ಹೌದು. ಈಗ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ಅದು ಅದು ಇವಾಗ ದೇವಸ್ಥಾನ ಮುಚ್ಚಿಬಿಟ್ಟಿರುತ್ತೆ. ಯಾಕೆ? ಅದು ಬೆಳಿಗ್ಗೆ 10 ಗಂಟೆವರೆಗೆ ಮಾತ್ರ ತೆಗ್ದಿರೋದು, ಮತ್ತೆ ಸಾಯಂಕಾಲ 4 ಗಂಟೆ ಮೇಲೆ ತೆಗಿತಾರೆ. ಸರಿ ಆಯ್ತು, ನನ್ನ ಸಂಜೆನೆ ಕರ್ಕೊಂಡು ಹೋಗಿ, ಪರವಾಗಿಲ್ಲ. ನಾನು ಸಾಯಂಕಾಲ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅಮ್ಮ ಅವರು ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಹರಕೆ ಕಟ್ಕೊಂಡಿದ್ದೀನಿ. ಟೈಮ್ ಎಷ್ಟು ರೂಪಾ? ನನ್ನ ಹತ್ರ ವಾಚ್ ಇದೆಯಾ? ಓ, ಟೈಮ್ ಆಗೋಯ್ತು ಅನ್ಸುತ್ತೆ. ನೋಡು ರೂಪಾ, ನೀರು ಹಾಕ್ಬಿಡು, ಬರ್ತೀನಮ್ಮ. ಎದ್ದು ಬಿದ್ದು ಹೋಗ್ತಾ ಇರೋದ್ ನೋಡಿದ್ರೆ ಈ ಮುದುಕಿ ಮೇಲೆ ಯಾಕೋ ಡೌಟ್ ಬರ್ತಾ ಇದೆ ಭೈರವಿ. ನನಗ್ ಕನ್ಫರ್ಮ್ ಇದೆ, ಡೌಟೇ ಇಲ್ಲ.